ಅಷ್ಟು ಡೀಟೇಲ್ಸ್ ನಾನು ತಿಳ್ಕೊಂಡಿದ್ದೇನೆ. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಆಗಲೇ ಕ್ರಮ ತಗೊಳ್ಳೋಕೆ ಹೇಳಿದ್ದಾರೆ. ಕಾನೂನು ತಂದೆ ಆದ ಕ್ರಮ ತಗೊಳುತ್ತೆ, ಯಾರನ್ನೂ ಸ್ಪೇರ್ ಮಾಡೋ ಪ್ರಶ್ನೆ ಇಲ್ಲ. ಬಿಗಿಯಾದ ಕ್ರಮ ತಗೊಂಡು ತಕ್ಕ ಪಾಠವನ್ನು ಕಲಿಸೋ ಪ್ರಯತ್ನ ಸರ್ಕಾರ ಮಾಡುತ್ತೆ. ಹಲವಾರು ಯಾವುದೇ ಅನುಮಾನ ಬೇಡ. ಹಲವಾರು ಸಚಿವರ ಹೆಸರುಗಳು ಅದರಲ್ಲಿ ಬಂದಿರೋಂಥ, ಹಲವಾರು ಸಚಿವರುಗಳ ಹೆಸರು ಬಂದಿರೋಂಥದ್ದು ಅದರಲ್ಲಿ. ಏನು ಸತ್ಯಾಸತ್ಯಗಳು ತನಿಖೆ ಆದಮೇಲೆ ಗೊತ್ತಾಗುತ್ತೆ, ಅವರು ಯಾರು ಏನು ಬೇಕಾದ್ರೂ ಹೇಳ್ಬೋದು. ಆದರೆ ಅವ್ರ ಬಗ್ಗೆ ಮಾತ್ರ ಕ್ರಮ ತಗೊಳ್ಳೋದು ನಿಶ್ಚಿತ. ಸಂಪುಟ ವಿಸ್ತರಣೆ ಮೋದಿ ಸರ್ ಚರ್ಚೆ ಆಗ್ತಾ ಇದೆ ಇವತ್ತು, ನಾನು ಮಾಡಬೇಕು ಅನ್ನೋದು ಏನೋ ಡೆಲ್ಲಿಯಲ್ಲಿ ಏನು ಸುದ್ದಿ ಬರ್ಬೇಕಾದ್ ನೋಡ್ತಾ ಇದ್ದೀವಿ, ನೋಡೋಣ ಏನು ತೀರ್ಮಾನ. ಎಷ್ಟು ಸ್ಥಾನಗಳನ್ನು ತುಂಬಿಸ್ತಾರೆ, ಎಷ್ಟು ಸ್ಥಾನಗಳು ತುಂಬಿಸ್ತಾರೆ ಅಥವಾ ಪುನರ್ ನನಗೇನು ಅಂದಾಗಿಲ್ಲಪ್ಪ. ದಯವಿಟ್ಟು ಮಂಡಲ ವಿಸ್ತರಣೆ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲಣ್ಣ. ಅವ್ರು ಏನು ಡೆಲ್ಲಿ ಅವ್ರು ಏನು ತೀರ್ಮಾನ ತಗೊಂತಾರೋ ಅಂತ ನಮ್ಮ ಅಪೇಕ್ಷೆ ಅವ್ರನ್ನ ಮಾಡಬೇಕು ಅಂತಿದೆ ಅಷ್ಟೆ. ಧನ್ಯವಾದ ಸರ್. ಸರ್ ಐಕ್ಯತೆ ಸರ್, ನಿನ್ನೆ ಕಾಂಗ್ರೆಸ್ ಒಂದು ಐಕ್ಯತೆ ಯಾತ್ರ ಮಾಡಿದ್ರು ದುರ್ಗದಲ್ಲಿ ಕಾಂಗ್ರೆಸ್ನವರು. SC ST ಅಲ್ಲದೆ ಏನು ಬೆಲೆ ಇದೆ ರೀ? ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕ ಈ ಬಿಸ್ನೆಸ್ ಅನ್ನ, ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. BJP ಮಾಡಿದಂತ ಪ್ರತಿಯೊಂದು ಕೆಲಸದ ಬಗ್ಗೆ ಟೀಕೆ ಮಾಡಿಕೊಂಡು SC ST ಬಗ್ಗೆ ನಾವು ತಗೊಂಡಿರುವಂತ ಐತಿಹಾಸಿಕ ತೀರ್ಮಾನವನ್ನ ತಿರುಚಿ ಮನ ಬಂದಂತೆ ಮಾತನಾಡುವಂಥದ್ದು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಎಷ್ಟು ಗೌರವ ಬರುತ್ತೆ ಅನ್ನೋದು ನನಗೆ ಅರ್ಥ ಆಗದೆ ಇರೋ ವಿಷಯ. ಅವರಿಂದ ಈ ಮಾತುಗಳನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇನ್ನಾದರೂ ವಾಸ್ತವಿಕ ಸ್ಥಿತಿ ಅಂತ ತಿಳ್ಕೊಂಡು ಮಾತಾಡಲಿ. ನೀವಂತೂ ಮಾಡಲಿಲ್ಲ, ನಾವು ಮಾಡಿದ್ದೇವೆ, ಸ್ವಾಗತ ಮಾಡಬೇಕಾಗಿತ್ತು. ಅದ್ರ ಬದಲು ಈ ಥರ ಟೀಕೆ ಟಿಪ್ಪಣಿಗಳು ಮಾಡುವಂಥದ್ದು ಅವ್ರಿಗೆ ಗೌರವ ತರುವಂಥದ್ದಲ್ಲ. ಮೀಸಲಾತಿ ಬಗ್ಗೆ ಗೊಂದಲ ಹಂಗೆ ಹೊಡಿ ಸರ್, ಮೀಸಲಾತಿ ಯಾವುದೇ ಗೊಂದಲ ಇಲ್ಲ ರೀ. ಯಾವ ಮೀಸಲಾತಿ ಯಾವುದೂ ಗೊಂದಲ ಇಲ್ಲ, ನಮ್ಮ ನಿಲುವು ಸ್ಪಷ್ಟ ಇದೆ, ಅದರಂತೆ ಮುಂದೆ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ, ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.